ದೇಶದ ಅದೆಷ್ಟೋ ಜನ ಮೂಲ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ. ಅದಕ್ಕೆ ಮೂಲ ಕಾರಣ ದುರಾಸೆಯ ಜನಪ್ರತಿನಿಧಿಗಳು ಅಧಿಕಾರಿಗಳು. ತಮ್ಮ ಸ್ವಾರ್ಥಕ್ಕಾಗಿ ಕೆಲ ಗ್ರಾಮಗಳಿಗೆ ಸಲ್ಲಬೇಕಾದ ಸೌಕರ್ಯಗಳನ್ನು ನೀಡದೆ ಸರ್ಕಾರಕ್ಕೂ ಗ್ರಾಮಸ್ಥರಿಗೂ ಮೋಸ ಮಾಡುತ್ತಿದ್ದಾರೆ. ಇನ್ನು ಆದಿವಾಸಿಗಳ ಕತೆ ಕೇಳಬೇಕಾ? ಅವರ ಸಂಕಷ್ಟ ಆಲಿಸೋಕ್ಕೂ ಯಾರೂ ಸಹ ಮುಂದೆ ಬರುತ್ತಿಲ್ಲ. ಅದರಂತೆಯೇ ಗಡಿ ಜಿಲ್ಲೆ ಚಾಮರಾಜನಗರದ ಹನೂರು ತಾಲೂಕಿನ ಮಹದೇಶ್ವರ ಬೆಟ್ಟದ ತಪ್ಪಲಿನ ಅನೇಕ ಗ್ರಾಮಗಳಿಗೆ ಮೂಲ ಸೌಕರ್ಯವೇ ಸಿಕ್ಕಿಲ್ಲ. ಬೆಟ್ಟದ ತಪ್ಪಲಿನ ಹಲವು ಗ್ರಾಮದ ಜನರು ಮೂಲಭೂತ ಸೌಕರ್ಯಗಳಿಲ್ಲದೆ ಆದಿವಾಸಿಗಳಂತೆ ಜೀವನ ನಡೆಸುತ್ತಿದ್ದಾರೆ. ರಸ್ತೆಯನ್ನೇ ಕಾಣದ ಅನೇಕ ಹಳ್ಳಿಗಳು ಮಹದೇಶ್ವರ ಬೆಟ್ಟದ ತಪ್ಪಲಿನಲ್ಲಿವೆ. ಮಹದೇಶ್ವರ ಬೆಟ್ಟದ ತಪ್ಪಲಿನ ಸುಮಾರು 23 ಹಳ್ಳಿಗಳು ಈಗಲೂ ಸಹ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿವೆ. ಕುಡಿಯುವ ನೀರಿನ ಸಮಸ್ಯೆ ಎದ್ದು ಕಾಣುತ್ತಿದೆ. ಇಂದಿಗೂ ಸಹ ಆ ಗ್ರಾಮಗಳಲ್ಲಿನ ಜನರು ತೆರೆದ ಬಾವಿಯನ್ನೇ ಅವಲಂಬಿಸಬೇಕಿದೆ. ಬರಗಾಲದಲ್ಲಿ ಕುಡಿಯುವ ನೀರಿಗಾಗಿ ಹಪಹಪಿಸುತ್ತಾರೆ ಈ ಜನ. ಮಹದೇಶ್ವರರ ಮೂಲಸ್ಥಳವೆಂದು ಹೆಸರಾದ ನಾಗಮಲೆ ಬೆಟ್ಟಕ್ಕೆ ಹೋಗುವ ಮಾರ್ಗದ ಇಂಡಿಗನತ್ತ ಗ್ರಾಮದ ಜನರ ಗೋಳು ಕೇಳೋರಿಲ್ಲ. ಇನ್ನು ಶಿಕ್ಷಣ ಮಟ್ಟವು ಅಷ್ಟಕ್ಕೆ ಅಷ್ಟೇ. ಇಲ್ಲಿರುವ ಶಾಲೆಯಲ್ಲಿ ಕೊಠಡಿಗಳ ಕೊರತೆಯಿಂದಾಗಿ ಮಕ್ಕಳು ಶಾಲೆಯ ಜಗುಲಿಯಲ್ಲೇ ಕೂತ್ಕೊಂಡು ಪಾಠ ಕೇಳಬೇಕು. ಇಲ್ಲಿ 5ನೇ ತರಗತಿಯವರೆಗೂ ಓದಿದ ಮಕ್ಕಳು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಿದೆ. ಮಳೆಗಾಲ, ಚಳಿಗಾಲ, ಬೇಸಿಗೆ ಎನ್ನದೆ ಈ ಮಕ್ಕಳು 9 ಕಿಲೋಮೀಟರ್ ನಡೆದು ಮಹದೇಶ್ವರ ಬೆಟ್ಟದ ಶಾಲೆಗೆ ಹೋಗುತ್ತಾರೆ. ನಮ್ಮೂರಿನ ಮುಖ್ಯವಾದಂತಹ ಸಮಸ್ಯೆ ಏನಂತಂದರೆ ಸರ್, ಇಲ್ಲಿ ಮೊದಲನೇದಾಗಿ ಮೂಲಭೂತ ಸೌಲಭ್ಯ ಇಲ್ಲ. ರೋಡ್ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಕುಡಿಯುವ ನೀರಿನ ಯೋಜನೆ ಬೇಕು. ನಮಗೆ ಇಲ್ಲಿಂದ ಸುಮಾರು ಹೆಚ್ಚು ಕಡಿಮೆ ಬೆಟ್ಟಕ್ಕೆ ಹೋಗಬೇಕು ಅಂದರೆ 10-12 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಕಾಲ್ನಡಿಗೆಯಲ್ಲಿ. ಅಲ್ಲಿ ಹೋಗಬೇಕಾದ್ರೆ ಅನೇಕ ಪ್ರಾಣಿಗಳಿಂದ ಸಹ ನಮಗೆ ಹಾನಿಯಾಗುತ್ತೆ. ಅದರಿಂದ ನಮಗೆ ಕಚ್ಚಾ ರಸ್ತೆಯನ್ನಾದರೂ ಸಹ ಸಂಪೂರ್ಣವಾಗಿ ನಿರ್ಮಿಸಿಕೊಡ್ಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಿದ್ದೀವಿ. ಮತ್ತು ಇನ್ನೊಂದು ಏನಂತಂದರೆ, ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕಾದ್ರೆ 5ನೇ ಕ್ಲಾಸ್ ತನಕ ಶಾಲೆ ಇದೆ. ಇಲ್ಲಿ ಒಬ್ಬರೇ ಶಿಕ್ಷಕರಿದ್ದಾರೆ. ಇಲ್ಲಿ ಹೆಚ್ಚುವರಿ ಶಿಕ್ಷಕರನ್ನು ಕೊಡಿಸ್ಕೊಳ್ಬೇಕು. ಮತ್ತು ಇಲ್ಲಿ ಗ್ರಾಮಗಳಲ್ಲಿ ಅನೇಕ ವಿದ್ಯಾವಂತ ಯುವಕರಿದ್ದಾರೆ ಸರ್, ಇವನ್ ನನ್ನನ್ನು ಸೇರಿಸಿ. ಈಗ ಮಹದೇಶ್ವರ ಬೆಟ್ಟದ ದೇವಸ್ಥಾನ ಪ್ರಾಧಿಕಾರ ಆಗಿದೆ. ಪ್ರಾಧಿಕಾರದ ವತಿಯಿಂದ ಗ್ರಾಮಗಳಲ್ಲಿ ಎರಡೆರಡು ವಿದ್ಯಾವಂತ ಯುವಕರಿಗೆ ಒಂದು ಹುದ್ದೆಯನ್ನು ಕೊಡೋದಾದರೆ ಅವ್ರ ಜೀವನ ತುಂಬಿಸ್ಕೊಳ್ಳೋಕ್ಕೆ ಒಂದು ದಾರಿ ಮಾಡ್ದಂಗೆ ಆಗುತ್ತೆ. ಮತ್ತು ಹೇಳೋದಾದರೆ, ನಮ್ಮ ಜಾತಿ ಬೇಡಗಮ್ಮಣ ಜನಾಂಗ ಅಂತ ಇದೆ. ಇದು ಒಂದು 18 ಹಳ್ಳಿ ಅಥವಾ 30 ಹಳ್ಳಿಲಿ ಇದೆ ಅನಿಸುತ್ತೆ ಸರ್. ಹೆಚ್ಚು ಕಡಿಮೆ ಒಂದು 40,000 ಜನಸಂಖ್ಯೆ ಇರ್ಬೋದು ಅನಿಸುತ್ತೆ, ಟೋಟಲಿ ತಮಿಳುನಾಡು ಕರ್ನಾಟಕ ಎಲ್ಲ ಸೇರಿಸಿ. ಇವರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ಅಂದರೆ ಸರ್ಕಾರದಿಂದ ಸಿಗ್ತಕ್ಕಂಥ ಯಾವುದೇ ರೀತಿಯ ಜಾತಿಗೆ ಸಿಗ್ತಕ್ಕಂಥ ಸೌಲಭ್ಯ ಇಲ್ಲ. ಇಲ್ಲಿ ಏನು ಅಂತಂದರೆ, ಬುಡಕಟ್ಟು ಜನಾಂಗಕ್ಕೆ ಸೇರಿದ್ದೀವಿ. ಇಲ್ಲಿ ಸುಮಾರು ವಾಸ ಮಾಡ್ತಕ್ಕಂಥ ಜನಾಂಗ ಎಲ್ಲರೂ ಸಹ ಬೇಡಗಂಬಣ ಜನಾಂಗದವರಾಗಿದ್ದಾರೆ. ಅವ್ರಿಗೆ ಒಂದು ಮೀಸಲಾತಿಯನ್ನು ಕಲಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಮತ್ತು ಇನ್ನೊಂದು ಏನು ಅಂತಂದರೆ, ನಮ್ಮ ಜಾತಿಯನ್ನು ಮೊದಲನೇದಾಗಿ ಗೆಜೆಟೆಡ್ಗೆ ಇನ್ನೂ ಸೇರ್ಪಡೆಯಾಗಿಲ್ಲ. ಬೇಡಗಂಪಣ ಜನಾಂಗ ಅಂತ ಏನು ಹೇಳ್ಕೊತೀವಿ, ನಾವು ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ರೆ ವೀರಶೈವ ಲಿಂಗಾಯಿತು ಅಂತಲೇ ನಮಗೆ ಸರ್ಟಿಫಿಕೇಟ್ ಆಗುತ್ತೆ. ನಮ್ಮದು ಜಾತಿ ಫಸ್ಟು ಬೇಡಗಂಪಣ ಲಿಂಗಾಯಿತು ಅನ್ನೋದು ಗೆಜೆಟೆಡ್ ಆಗಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಸರ್. ಮೂಲಭೂತ ಸೌಕರ್ಯ ಬೇಕು ಸರ್, ಮುಖ್ಯವಾಗಿ ರಸ್ತೆ, ಕರೆಂಟು ಮತ್ತು ಕುಡಿಯುವ ನೀರು. ಈಗ ಸೋಲಾರ್ ದೀಪವನ್ನು ಅಳವಡಿಸಿದ್ದಾರೆ, ದೀನದಯಾಳ್ ಯೋಜನೆ ಅಂತ ಸೋಲಾರ್ ದೀಪವನ್ನು ಅಳವಡಿಸಿದ್ದಾರೆ. ಅದು ಸತತ 3 ದಿನ ಉರಿಯುತ್ತೆ. ಅದಾದಮೇಲೆ 4ನೇ ದಿನ ಮತ್ತೆ ಒಂದು ಮನೇಲಿ ಬರುತ್ತೆ, ಒಂದು ಮನೇಲಿ ಬರಲ್ಲ. ಆದ್ದರಿಂದ ಇದನ್ನು ತೆರವುಗೊಳಿಸ್ಬಿಟ್ಟು ನಮಗೆ ಮೂಲ ವಿದ್ಯುತ್ತನ್ನು ಕೊಡಿಸ್ಕೊಟ್ರೆ ಇದರಿಂದ ತುಂಬ ಅನುಕೂಲ ಆಗುತ್ತೆ ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಸರ್. ಇಂಡಿಗನತ್ತ ಗ್ರಾಮ ಮಹದೇಶ್ವರ ಬೆಟ್ಟದಿಂದ 11 ಕಿಲೋಮೀಟರ್ ದೂರದಲ್ಲಿದೆ. ಆದರೆ ಇಲ್ಲಿಗೆ ಕಾಡಿನೊಳಗೆ ಕಾಲುದಾರಿಯಲ್ಲೇ ನಡೆದುಕೊಂಡು ಹೋಗಬೇಕು. ಇದೇ ಹಾದಿಯಲ್ಲಿ ಕೊಕ್ಕರೆ, ತೊಳಸೆಗೆರೆ, ಇಂಡಿಗನತ್ತ, ನಾಗಮಲೆ ಸೇರಿದಂತೆ 16 ಕುಗ್ರಾಮಗಳಿವೆ. ಇಲ್ಲಿ ರಸ್ತೆ ಮಾಡಲು ಅರಣ್ಯ ಇಲಾಖೆಯೂ ಸಹ ಅನುಮತಿ ನೀಡುತ್ತಿಲ್ಲ. ಗರ್ಭಿಣಿ ಸ್ತ್ರೀಯರ ಪಾಡಂತೂ ಹೇಳುತ್ತಿರೋದು. ಹೋಗುವ ಹಾದಿಯೂ ಸರಿಯಿಲ್ಲದೆ ಇರುವುದರಿಂದ ಕೆಲವೊಮ್ಮೆ ದಾರಿಯಲ್ಲೇ ಹೆರಿಗೆಯಾಗುತ್ತದೆ. ಅನಾರೋಗ್ಯಕ್ಕೀಡಾದವರು ಮೃತಪಟ್ಟಿರುವ ಉದಾಹರಣೆಗಳು ಸಾಕಷ್ಟಿವೆ. ನಮ್ಮೂರು ಇಂಡಿಗನತ್ತ, ನಮ್ಮ ತಾತ ಮುತ್ತಾತನ ತಲೆಯಿಂದ ನಮ್ಮ ಜೀವನ ಮಾಡ್ತಿದ್ದೆ. ಇಲ್ಲಿ ನಮ್ಮೂರಲ್ಲಿ ಸ್ಕೂಲು 5ನೇ ಕ್ಲಾಸ್ಗಂಟ ಇದೆ. 5ನೇ ಕ್ಲಾಸ್ದ ಮೇಲೆ ಬೆಟ್ಟ ಹೋಗಬೇಕು. ಬೆಟ್ಟಲೆ ಆಸ್ಟ್ಲಿ ಊಟ ಸರಿಯಿಲ್ಲ ಅಂದ್ಬಿಟ್ಟು ಮಕ್ಕಳು ಹೊರಗಡೆ ಬಂದ್ಬಿಡ್ತಾರೆ. ಊರಿನ ಹುಟ್ಕಿಯೇ, ಮನೆ ಹುಟ್ಕಿಯೇ, ಮನೆ ಊಟಕ್ಕೆ ಬಂದು ಊಟ ತಿನ್ಬಿಟ್ಟು ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಅಲ್ಲಿಂದ ಇಲ್ಲಿಗೆ 11 ಕಿಲೋಮೀಟರ್ ಇದೆ ಸರ್.
ಹನ್ನೊಂದು ಕಿಲೋಮೀಟರ್ ಇಂದ ಅಪ್ ಅಂಡ್ ಡೌನ್ ಮಾಡ್ಬೇಕು. ನೀರಿನ ವ್ಯವಸ್ಥೆ ಒಂದ್ ಎರಡು ಕಿಲೋಮೀಟರ್ ಇಂದ ಮನೆ ತಕೊಡ್ಬೇಕು ಸರ್. ಕರೆಂಟ್ ಇಲ್ಲ ಸರ್, ಕರೆಂಟ್ ಇಲ್ಲ. ಇನ್ನು ಡೆಲಿವರಿ ಟೈಮ್ಲಿ ಹೆಂಗಸರಿಗೂ ತೊಂದ್ರೆ, ಹಾಸ್ಪಿಟ್ಲ್ ಇಲ್ಲ. ನೇಣೆ ಕೊಟ್ಟು ಹೋಗ್ಬೇಕು, ಗಾಡಿ ಇಲ್ಲ ಅಂದ್ರೆ ದೂರಿ ಕೊಟ್ಕೊಂಡು ಹೊತ್ಕೊಂಡು ಹೋಗ್ಬೇಕು. ಗಾಡಿ ಎಮರ್ಜೆಂಟ್ ಗಾಡಿ ಇದ್ಬಿಟ್ರೆ ಗಾಡಿಲಿ ಹೊಂಟೋಯ್ತೀನಿ. ಗಾಡಿ ಇಲ್ಲ ಅಂದ್ರೆ ದೂರಿ ಕೊಟ್ಟು ಹೋಗ್ಬೇಕು ಸರ್. ರೇಸಿನ ಎಲ್ಲ ಬೆಟ್ಟಕ್ಕೆ ಹೋಗಿ ತರ್ಬೇಕು ಸರ್. ಇಲ್ಲಿ ಯಾರು ತಂದು ಕೊಡಲ್ಲ, ಎಲ್ಲ ಅಲ್ಲೇ ಹೋಗ್ಬೇಕು. ಆ ಪೇಷಂಟ್ ಎತ್ಕೊಂಡೋಗಲ್ಲ ಸರ್, ಅದು ದೂರಿ ಕೊಟ್ಕೊಂಡು. ಏನಾರ ಡೆಲಿವರಿ ಪಕ್ಕ ಆಗ್ಬಿಟ್ರೆ ಅದ ದೂರಿ ಕೊಟ್ಟು ಎತ್ಕೊಂಡೇ ಹೋಗ್ಬೇಕು. ಅವಳ್ತಾವ್ ನಡೋಕ್ ಸತ್ತಿಲ್ಲ ಸರ್, ಅದರಿಂದ ದೂರಿ ಕೊಟ್ಟು ಎತ್ಕೊಂಡೋಗ್ಬೇಕು. ಎಷ್ಟು ದೂರ ಹಾಸ್ಪಿಟ್ಲ್ಗೆ ಎಲ್ಲಿದತ್ತೋ ಅಲ್ಲಿವರೆಗೂ ಹೋಗ್ಬೇಕು. ಒಟ್ಟಾರೆ ಇಂಡಿಗನತ್ತ ಗ್ರಾಮದಂತೆ ಅನೇಕ ಗ್ರಾಮಗಳು ಕಾಡಿನ ಗರ್ಭದಲ್ಲೇ ಅಡಗಿವೆ. ಈ ಎಲ್ಲ ಗ್ರಾಮಗಳ ಬೇಡಿಕೆ ಒಂದೇ, ಅದು ಸೂಕ್ತ ರಸ್ತೆ, ಕುಡಿಯುವ ನೀರು, ವಿದ್ಯುತ್ ವ್ಯವಸ್ಥೆ ಕಲ್ಪಿಸಿ ಎನ್ನುವುದು. ಇನ್ನಾದರೂ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಈ ಗ್ರಾಮಗಳತ್ತ ಗಮನಹರಿಸುತ್ತಾರಾ ಎಂದು ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ದಿವಾಕರ್ ಜೊತೆ ಸುಧಾಕರ್, ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ.